ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಒಂದು ಮಹತ್ವರವಾದಂಥ ಗುರಿಯನ್ನು ಹೊಂದಿ ಆ ಗುರಿಯ ಮೂಲಕ ನಾಡಿನ ಸಮಸ್ತ ಸಂಪಾದಕರು, ವರದಿಗಾರರು ಮತ್ತು ದೃಶ್ಯ ಮಾಧ್ಯಮದಲ್ಲಿ ನೀಡತಕ್ಕಂಥ ಅನೇಕ ಪತ್ರಕರ್ತರ ಧ್ವನಿಯಾಗಿ ಇವತ್ತು ಕೇರಾ ಅಂದರೆ ಕರ್ನಾಟಕ ಎಡಿಟರ್ಸ್ ಆ್ಯಂಡ್ ರಿಪೋರ್ಟರ್ಸ್ ಅಸೋಸಿಯೇಷನ್, ಇದು ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂಥ ಒಂದು ಸಂಘ. ರಾಜ್ಯದ ಪತ್ರಕರ್ತರ ಧ್ವನಿಯಾಗಿ ಅವರ ಹಕ್ಕುಗಳು ಮತ್ತು ಸವಲತ್ತುಗಳ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಮಹತ್ತರ ಗುರಿಯನ್ನು ಇಟ್ಕೊಂಡು ನಾವು ಮುನ್ನಡೆತಾ ಇದ್ದೇವೆ ಕಳೆದ ವರ್ಷದಿಂದ. ಈಗಾಗಲೇ ತಮಗೆಲ್ಲ ಗೊತ್ತೇ ಇದೆ, ನಾಡಿನಾದ್ಯಂತ ದಿನಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು, ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ವರದಿಗಾರರು ಅನೇಕ ಸಂಕಷ್ಟಗಳಿಗೆ ಗುರಿಯಾಗಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ನಿತ್ಯ ಜೀವನ ಮಾಡೋದಕ್ಕೂ ಕೂಡ ಕಷ್ಟಕರವಾದಂಥ ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಅನೇಕ ಪತ್ರಕರ್ತರು ಇವತ್ತು ನಾನಾ ವ್ಯಾಧಿಗಳಿಗೆ ಗುರಿಯಾಗಿ ಮರಣ ಹೊಂದುವಂಥ, ಅಕಾಲಿಕ ಮರಣ ಹೊಂದುವಂಥ ದುರಂತ ಘಟನೆಗಳು ಕೂಡ ನಮ್ಮ ಮುಂದೆ ನಡೀತಾನೆ ಇದೆ. ಈ ಬಗ್ಗೆ ಸರ್ಕಾರ ಆಗಲಿ, ಅನೇಕ ಪತ್ರಕರ್ತರ ಸಂಘಟನೆಗಳಾಗಲಿ, ಅಕಾಡೆಮಿ ಆಗಲಿ, ಬೇರೆ ಬೇರೆ ಟ್ರಸ್ಟ್ಗಳಾಗಲಿ, ಯಾರೂ ಕೂಡ ಅವರಿಗೆ ಸ್ಪಂದಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅವ್ರ ಮಕ್ಕಳು, ಅವರ ಹೆಣ್ಣು ಮಕ್ಕಳ ಭವಿಷ್ಯ ಇವತ್ತು ಆತಂಕದ ಸ್ಥಿತಿಯಲ್ಲಿದೆ. ತಮಗೆಲ್ಲ ಗೊತ್ತೇ ಇದೆ, ಇವತ್ತು ಪತ್ರಕರ್ತರು ಏನು, ಅವರ ಮೂಲ ವೃತ್ತಿ ಏನಿದೆ, ಅವರಿಗೆ ಆದಾಯದ ವೃತ್ತಿ ಏನಿದೆ, ಆ ವೃತ್ತಿ ಇವತ್ತು ನೆಲ ಕಚ್ಚಿದೆ. ಅವರಿಗೆ ಬೇರೆ ಯಾವುದೇ ರೀತಿಯಲ್ಲಿ ಸರ್ಕಾರ ಮಾಶಾಸನ ಆಗಲಿ, ಮತ್ತಿತರ ಅಪಘಾತದಲ್ಲಿ ತೊಂದರೆಗೀಡಾದರೆ ಅಥವಾ ಅವರು ಸಾವಿಗೀಡಾದರೆ ಪರಿಹಾರ ಧನ ಅಂತ ಕೊಡೋವಂಥ ವ್ಯವಸ್ಥೆನೇ ಇಲ್ಲ. ಪತ್ರಕರ್ತರನ್ನ ಮುಂದಿನ ಸಾಲಿನಲ್ಲಿ ಕೂರಿಸಿ ಅವ್ರನ್ನ ವಿಜೃಂಭಣೆ ಮಾಡ್ತಾರೆ ಹೊರತು ಅವರ ಕಷ್ಟ ಏನು, ಅವ್ರ ಸುಖ ಏನು, ಅವ್ರಿಗೆ ಆಗ್ತಕ್ಕಂಥ ನೋವುಗಳೇನು, ಯಾವುದು ಕೂಡ ಸ್ಪಂದಿಸ್ತಾ ಇಲ್ಲ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಅಧಿಕಾರಿಗಳಿರ್ತಾರೆ ಹೋಗ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಬ್ಬ ವ್ಯಕ್ತಿಗೆ ತೊಂದರೆ ಆಯಿತು ಅಂದ ತಕ್ಷಣವೇ ಅವನ ಮನೆಗೆ ಹೋಗಿ ಪರಿಹಾರ ಕೊಡುವಂಥ ಕೆಲಸ ಇವತ್ತು ಅನೇಕ ರಾಜಕೀಯ ಪಕ್ಷಗಳು ಮಾಡ್ತಾನೆ ಇದೆ. ಆದರೆ ಇವ್ರನ್ನ ನಿತ್ಯ ಜ್ಯೋತಿರ್ಥರ ಬೆಳೆಸಿ ಅವರ ಪ್ರಚಾರ ಕೊಟ್ಟು ಅವರಿಗೆ ಬೆಳೆಸುವಂಥ ಪತ್ರಕರ್ತರ ಕಷ್ಟಗಳಿಗೆ ಸ್ಪಂದಿಸದೇ ಇರುವಂಥ ಕೆಲಸ ಇವತ್ತು ನಡೀತಾ ಇದೆ. ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಇವತ್ತು ತಮ್ಮ ಗುರಿಯನ್ನು ಏನು ಇಟ್ಕೊಂಡಿದೆ, ಆ ಗುರಿ ಸಾಧನೆಗೆ ನಾವು ಹೊರಟಿದ್ದೇವೆ. ಅದು ಗುರಿ ಏನು ಅಂತ ಹೇಳಿದ್ರೆ, ಎಲ್ಲ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಅಶಕ್ತ ಪತ್ರಕರ್ತರು, ದುಡಿತಕ್ಕಂಥ ಪತ್ರಕರ್ತರು, ನಿರಂತರವಾಗಿ ಕಾಯಕ ಮಾಡುವಂಥ ಪತ್ರಕರ್ತರನ್ನ ಅವರ ಸಮಸ್ಯೆಗಳೇನು, ಅವರಿಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗಬೇಕು ಮತ್ತು ಮಾನ್ಯತೆ ಸಿಗಬೇಕು, ಅವರು ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಧ್ವನಿ ಎತ್ತಿ ಸಂಘಟಿತರಾಗಿ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸನ ನಾವು ಮಾಡುವಂಥ ಕಾಯಕ ಆಗಿದೆ. ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಈ ದಿಸೆಯಲ್ಲಿ ಅನೇಕ ಬೇರೆ ಬೇರೆ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಘಟಕಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅನೇಕ ನೂರಾರು ಮಂದಿ ಪತ್ರಕರ್ತರು, ದೃಶ್ಯ ಮಾಧ್ಯಮದ ಸ್ನೇಹಿತರು, ಮಹಿಳೆಯರ ಆದಿಯಾಗಿ, ಯುವಕರ ಆದಿಯಾಗಿ, ಹಿರಿಯ ಪತ್ರಕರ್ತರೇ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಕೇರಾ ಕರ್ನಾಟಕ ಎಡಿಟರ್ಸ್ ಆ್ಯಂಡ್ ರಿಪೋರ್ಟರ್ಸ್ ಅಸೋಸಿಯೇಷನ್ನ ಸದಸ್ಯರಾಗ್ತಾ ಇದ್ದಾರೆ. ಈ ಸಂಘದ ಒಂದು ಸದಸ್ಯತ್ವನ ತಗೊಂಡ್ರೆ ನೀವು ಖಂಡಿತವಾಗಲೂ ನಿಮಗೆ ನ್ಯಾಯ ಸಿಕ್ಕುತ್ತೆ, ನಿಮಗೆ ಶಕ್ತಿ ಸಿಗುತ್ತೆ, ಧ್ವನಿಯಾಗಿ ನಾವು ನಿಲ್ತೇವೆ. ಇದನ್ನು ತಾವುಗಳು ಎಲ್ಲ ಕಡೆ ವಿಸ್ತಾರ ಮಾಡಿ ಸಂಘವನ್ನು ಬಲಪಡಿಸೋದಕ್ಕೆ ಖಂಡಿತ ನೀವು ಮುಂದೆ ಆಗಬೇಕು, ಮುಂದೆ ಬರಬೇಕು. ಆ ದಿಸೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ, ಆ ಧ್ವನಿಯಾಗಿರ್ತವೆ, ಇಡೀ ಸಮಸ್ತ ಪತ್ರಕರ್ತರ ಜೊತೆಯಲ್ಲಿ ಕೇರಾ ಖಂಡಿತವಾಗಲೂ ಇರುತ್ತೆ. ಬೇರೆ ಯಾವುದೇ ಥರ ಇಲ್ಲಿ ಗೋಜಲುಗಳು ಇರೋದಿಲ್ಲ, ಆ ಸಂಘ ಈ ಸಂಘ ಅಂತಕ್ಕಂಥ ವಿಚಾರಗಳಿರೋದಿಲ್ಲ. ಇಲ್ಲಿ ಎಲ್ಲ ವರ್ಗದ ಪತ್ರಕರ್ತರನ್ನು ಕೂಡ ಒಂದೇ ವೇದಿಕೆಗೆ ಕರ್ಕೊಂಡು ಹೋಗುವಂಥ ಮಹಾಸಾಗರ ಆಗಿದೆ. ಈ ಸಾಗರದಲ್ಲಿ ಬನ್ನಿ, ಎಲ್ಲರೂ ಕೂಡ ಆನಂದವಾಗಿ, ಶಾಂತಿಯಿಂದ, ಸೌಖ್ಯವಾಗಿ, ಆರೋಗ್ಯದಾಯಕ ಪತ್ರಿಕಾ ಸಂಘಟನೆಯನ್ನು ನಾವು ಕಟ್ಟೋಣ, ಬೆಳೆಸೋಣ. ಪತ್ರಕರ್ತರ ಧ್ವನಿಯಾಗಿ ಇಲ್ಲಿ ನಿಂತು ಸರ್ಕಾರದ
ಒಂದು ಕಿವಿ ಹಿಂಡಿ ಸವಲತ್ತುಗಳನ್ನು ತಗೊಂಡು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.